you <music> ಡೈರೆಕ್ಟಾಗಿ ಗುಂಡೊಡಿಬೇಕು ಇಲ್ಲ ಏನೋ ಮಾಡಿದೆ ಅವ್ನು ಹೊಡಕ್ಕೆ ಕೊಂದಾಕ್ಬಿಡ್ಬೇಕು ಅನ್ನುವಂಥದ್ದು ನನ್ನ ಲೆಕ್ಕ ಇಲ್ಲದೇ ಇರೋದ್ರಿಂದ ಏನೋ ಅವ್ನು ಬದುಕ್ಬಿಟ್ಟ ಅಂತ ಅನ್ನಿಸ್ತದೆ ನನಗೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದಕ್ಕೆ ಅವ್ರದ್ದು ಒಂದು ಯಾರ ಕಂಪ್ಲೀಟ್ ಮುಗ್ದೋಗ್ಬಿಡ್ತು ಸಾಕಪ್ಪ ಸುಖ ಇನ್ನು 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 ಬದುಕೋಬಿಟ್ರೆ ಹೆಂಗೋ ಎಲ್ಲಾದರೂ ಒಂದು ಏನಾದರೂ ಒಂದು ಸ್ವಲ್ಪ ಮೂಳೆ ಬಿರಿಯಾನಿ ಗಿರಿಯಾನಿ ತಿಂದ್ಕೊಂಡು ಬದುಕೋಬಿಡೋಣ ಅಪ್ಪ ಮಕ್ಕಳತ್ರ ಮಕ್ಕಳ ಹತ್ರ ಅನ್ನೋ ಮಟ್ಟಕ್ಕೆ ಲೆವೆಲ್ ಮಾಡಿ ಇಟ್ಬಿಟ್ಟ ಮಾತ್ರ ನಾವು ಅದೇ ಹಿಂದೂಗಳಿದ್ದಾರೆ ಹುಡುಗರುಗಳು ನಮ್ಮ ಅವರುಗಳು ಮುದುಕಾದರೂ ಮರ್ಡರ್ಗಳು ಮಾಡ್ಕೊಡ್ತಾರೆ ಯಾವಂದರೆ ಚೈನ್ ರಿಯಾಕ್ಷನ್ ಬದುಕಿಸ್ಕೊಡದೇ ಇಲ್ಲ ಅವನು ನನ್ನ ಲೆಕ್ಕ ಆಟೋಮೆಟಿಕ್ಕಾಗಿ ಒಂಥರ ಇದು ಈ ಬೇಸಿಗೆ ಬಂದಾಗ ಜಮೀನಲ್ಲೆಲ್ಲ ಎಲ್ಲ ಒಣಗೋಗ್ಬಿಡ್ತದೆ ನೋಡಿ ಇದು ಪೂರಾ ಖಾಲಿ ಜಮೀನಾಗೋಯ್ತದಲ್ಲ ಹಂಗೆ ಆಗ್ಬಿಡ್ತಾರೆ ಅವ್ರೂ ನಮ್ಮ ಹಿಂದೂ ರೌಡಿಸಮ್ಮಲ್ಲಿ ಹಾಂ ಸರ್ ಸಿ ಸಿ ಬಿಗೆ ಬಂದಾಗ ನೀವು ಮಾಡಿರೋ ಕೆಲಸಗಳ ಬಗ್ಗೆ ಹೇಳ್ತಾ ಇದ್ದೀರಿ ನೀವು ಸೊ ಸಿ ಬಿ ಎಸ್ಟಾಬ್ಲಿಷ್ ಮಾಡಿದ್ದೇ ಒಂಥರ ಈ ಏನು ಈ ಥರ ಅಂಡರ್ವರ್ಲ್ಡ್ ಬೇಸಿಕಲಿ ಅಂತ ನನಗನ್ಸುತ್ತೆ ಅಲ್ವಾ ಸರ್ ಸೊ ಅಲ್ಲಿ ಒಂದು ಒಂದು ನೀವು ತುಂಬ ಚೆನ್ನಾಗಿ ಹೇಳಿದ್ರಿ ಅದನ್ನ ಅಂದರೆ ಒಂದು ಟೀಮ್ ಒಳ್ಳೆ ಟೀಮು ಅದಕ್ಕೆ ಬೇಕಾದ ಸಪೋರ್ಟು ಇವೆರಡೂ ಇದ್ದಾಗ ಏನು ಹೇಳಿ ತುಂಬ ಒಳ್ಳೆ ಕೆಲಸ ಮಾಡೋಕ್ಕಾಗುತ್ತೆ ಸೊ ಏನ ಏನೆಲ್ಲ ಆಯ್ತು ಸರ್ ಅಲ್ಲಿ ಆಮೇಲೆ ರಿಲೇಟೆಡ್ ಟು ತನ್ವೀರ್ ಹೌದು ಭಾಳ ಪೂರಕ ವ್ಯವಸ್ಥೆ ಬೇಕು ಏನೇ ಕೆಲಸ ಮಾಡಬೇಕಾದಾಗ ಮೇಲೆ ನಂಬಿಕೆನೂ ಸಹ ಬೇಕು ಆಮೇಲೆ ನಮಗೂ ಸಹ ಮಾಡುವಂಥ ಟಾಕತ್ತು ಮತ್ತು ಅಸ್ಪೇರ್ ಮಾಡುವಂಥ ಟೈಮ್ ಬೇಕು ಯಾವುದೇ ರೌಡಿಗಳ ವಿರುದ್ಧವಾಗಿ ನಾವು ಬೇರೆ ಕೆಲಸ ಮಾಡ್ದಂಗೆ ಆಗಲ್ಲ ರೆಸ್ಟ್ ಕೊಟ್ಬಿಟ್ಟು ಮಾಡೋಕ್ಕಾಗಲ್ಲ ಇದು ಇದು ಕಂಟಿನ್ಯೂಸ್ ಪ್ರೋಸೆಸ್ ಮಾಡಿದ್ರೆ ಮಾತ್ರ ಸಾಧ್ಯ ಅದರಲ್ಲಿ ಇಲ್ಲಾಂದರೆ ಆಗಲ್ಲ ಯಾವುದೇ ಕೇಸ್ಗಳಲ್ಲಿ ಈ ರೌಡಿ ರಿಲೇಟೆಡ್ ಕೇಸ್ಗಳಲ್ಲಿ ಹಾಗೇ ಅವನು ತಪ್ಪಿಸ್ಕೊಂಡಿದ್ದಾನೆ ಅನ್ನುವಂಥದ್ದು ಭಾಳ ನಡೀತಾನೆ ಇತ್ತು ಅದ್ರ ಮಧ್ಯ ಆ ಈಚೆ ಬಂದಿದ್ನಲ್ಲ ಅದು ಕೆಲವಷ್ಟು ಕೇಸ್ಗಳು ಒಂದು ಇಪ್ಪತ್ತೈದು ಇಪ್ಪತ್ತಾರು ಕೇಸಸ್ಗಳು ಹಾಗೆ ರಿಜಿಸ್ಟರ್ ಆಗಿದ್ದವು ಅವನ ಮೇಲೆ ತನ್ವೀರ್ ಮೇಲೆ ಆಚೆ ಬಂದ್ಬಿಟ್ಟ ನೋಡಿ ಆವಾಗ ಕಿಡ್ನಾಪಿಂಗ್ ಕೇಸ್ಗಳು ಎಕ್ಸ್ಟ್ರಾಷನ್ ಕೇಸಸ್ಗಳು ಅಲ್ಲ ಅಲ್ಲಲ್ಲಲ್ಲ ಸಿಟಿನಲ್ಲಿ ರಿಜಿಸ್ಟರ್ ಆಗಿಬಿಟ್ಟಿದ್ದವು ಕೇಸಸ್ಗಳು ಒಂದು ಇಪ್ಪತ್ತೈದು ಇಪ್ಪತ್ತಾರು ಫ್ರೆಶ್ ಕೇಸಸ್ ರಿಜಿಸ್ಟ್ರಾಗಿತ್ತು ಅವನ ಮೇಲೆ ಎಲ್ಲಿಂದ ಸೌದಿಯಿಂದ ಬನ್ನಲ್ಲ ಆ ಟೈಮ್ನಲ್ಲಿ ಆವಾಗ ಇವನು ಒಳಗೋಗ್ತಾನೆ ಆಮೇಲೆ ಇವನಿಗೆ ಏನು ಮಾಡ್ತೀವಿ ಭಾಳ ಹುಡ್ಕಾಡಿ ಹುಡುಕಾಡಿ ಸಿಕ್ಕಾಬಟ್ಟೆ ಒಂದು ಇನ್ಫಾರ್ಮೇಷನ್ ಬರುತ್ತೆ ಬಂದ ತಕ್ಷಣ ಶಿವರಾಮ್ ಸಾಯ್ ಅವರು ಫೋನ್ ಮಾಡ್ತಾರೆ ನಾವು ಅವತ್ತು ಗಾಡಿ ತಗೊಂಡು ನಾವು ಇದ್ರ ಹತ್ರ ಇದ್ದೆ ಎಲ್ಲಿ ತಲಗಟ್ಪುರದ ಹತ್ರ ಹೋಗಿದ್ವಿ ಅಲ್ಲೇನೋ ಬೇರೆ ಏನೋ ಒಂದು ಸಣ್ಣ ಆಗಿತ್ತು ಅವಾಗ ಅಲ್ಲಿ ನಮ್ಗೆ ಈ ತನ್ವೀರ್ ಗೋಕಾಟಿಂಗ್ ಹತ್ರ ಯಾರಿಗೋ ಒಂದು ಡೀಲ್ಗೇನೋ ಇದ್ದಾನಂತೆ ಒಂದು ಇನ್ಫಾರ್ಮೇಷನ್ ಇದೆ ಪಕ್ಕ ಏನಾದರೂ ಮಾಡಬೇಕಲ್ಲ ಇವಾಗ ಅಂದರು ಸರಿ ಸರ್ ನಾವು ನಾವು ಹೋಗ್ತೀವಿ ಇಮಿಡಿಯೇಟಾಗಿ ಅಂತ ಅಲ್ಲಿಂದ ಹೊರಡ್ತಾಯಿದ್ದು ಹೊರಟಾಗ ಎಲ್ರಿಗೂ ಗೊತ್ತಾಯಿತು ನಮ್ಮ ನಂಜುಡಗಾರ್ದು ನಾನು ಅಲ್ಲಿಂದ ಬರುವಷ್ಟೊತ್ತೇನೆ ನಮ್ಮ ಇವರು ಇವರು ನಂಜುಂಡೇಗೌಡರು ಮತ್ತು ನಮ್ಮ ರೇವಣ್ಣ ಅವರು ಆಫೀಸಲ್ಲಿ ಕೂತ್ಕೊಂಡಿದ್ರು ಇವರು ಇಮಿಡಿಯೇಟಾಗಿ ನಾನು ಇದರಿಂದ ನಾನು ತಲಗಡ್ಪುರದಿಂದ ಬರ್ತಾ ಇದ್ದಲ್ಲ ನಾನು ಅವ್ರನ್ನ ರೀಚ್ ಆಗೋಕ್ಕಾಗಲಿಲ್ಲ ತಕ್ಷಣ ಸಡನ್ನಾಗವ್ರು ಅಲ್ಲಿಂದ ಆಫೀಸಿಂದ ಯಾಕಂದರೆ ಲೇಟ್ ಮಾಡೋಕ್ಕಾಗಲ್ಲ ಬಂದ್ಬಿಡ್ತಾನೆ ಅಂತೇಳಿ ಅವಾಗ ತಾನೇ ಗೊತ್ತಾಗಿದೆಯಲ್ಲ ರೈಟ್ ಇನ್ಫಾರ್ಮೇಷನ್ ಬಂದಿತ್ತು ಆಮೇಲೆ ತಕ್ಷಣ ಆಗುತ್ತೆ ಅಲ್ಲಿ ಹೋಗು ನಾನು ರೀಚ್ ಆದೇ ರೀಚ್ ಆಗೋಸದಕ್ಕೆಲ್ಲ ಆಪ್ರೇಷನ್ ಮುಗಿಸ್ಬಿಟ್ಟಿದ್ರು ಅಲ್ಲಿ ಆ ಒಳಗಡೆ ಹೋದಾಗ ನಾವು ಬಿಟ್ಟಿತ್ತು ಅವ್ನು ಆ ಕಡೆಯಿಂದ ಬರಬೇಕಾದಾಗ ಒಂದು ಗಾಡಿ ನಿಲ್ಲಿಸಿಕೊಂಡಿದ್ದಾರಲ್ಲ ಎತ್ತೋಗಕ್ಕೆ ಹೋಗಿದೇನೆ ಮಣ್ಣು ಗುಡ್ಡೆ ಇದೆ ಹತ್ತಿದ್ದಾರೆ ಇವು ಫೈರ್ ಮಾಡಿದ್ದಾರೆ ಅವ್ನಿಗೆ ಬಟ್ ಫೈರ್ ಮಾಡಿದ್ದು ಅವನಿಗೆ ಆತುಷ್ಕೆ ಅವನಿಗೆ ಗುಂಡೇಟು ಅವ್ನಿಗೆ ಬಿದ್ದಿತ್ತು ಆತುಷ್ ಅಂತ ಅವನ ಜೊತೆಯಲ್ಲಿದ್ದ ಅವ್ನಿಗೊಂದು ಗುಂಡೇಟು ಬಿದ್ದಿತ್ತು ಆಮೇಲೆ ಅವ್ನಿಗೆ ಹಿಡಿದು ಅಲ್ಲೇ ಮಾಡಿ ಅವನಿಗೆ ಕೊನೆಗೆ ಅವನನ್ನು ತನ್ವೀರ್ ನೋಡಿದ ತಕ್ಷಣವೇ ಯಾವುದೇ ಪೊಲೀಸ್ ಆಫೀಸರ್ಗೆ ಅವ್ನು ನೋಡ್ತಾ ಇದ್ರೆ ಏನೋ ಅವ್ನು ಡೈರೆಕ್ಟಾಗಿ ಗುಂಡೊಡಿಬೇಕು ಇಲ್ಲ ಏನೋ ಮಾಡಿದೆ ಅವ್ನಿಗೆ ಒಡಕ್ಕೆ ಕೊಂದಾಕೊಡ್ಬೇಕು ಅನ್ನುವಂಥದ್ದು ನನ್ನ ಲೆಕ್ಕ ಇಲ್ಲದೆ ಇರೋದ್ರಿಂದ ಏನೋ ಅವ್ನು ಬದುಕ್ಬಿಟ್ಟ ಅಂತ ಅನ್ನಿಸ್ತದೆ ನನಗೆ ಯಾ ನಾಟ್ ಓನ್ಲಿ ಮೀ ಎವ್ರಿ ಆಫೀಸರ್ ಅಷ್ಟೇ ಯಾಕೆಂದ್ರೆ ಹಲವಾರು ಆಫೀಸರ್ಗಳು ಅವ್ನು ಹಿಡಿದವರಲ್ಲ ಯಾವತ್ತು ಯಾಕೆಂದರೆ ಇದಕ್ಕೆ ಮೊದಲೇ ಆಗಲೇ ನಮ್ಮ ಇವರು ಅವರು ಮತ್ತು ಇವರು ವಜೀಮ್ ಸಾಹೇಬರು ಬಾಂಬೆಯಿಂದ ತಪ್ಪಿಸ್ಕೊಂಡಿದ್ದಾಗ ಹಿಡ್ಕೊಂಡು ಬಂದಿದ್ದರು ಯಾವಾಗ ಜೈಲಿಂದ ಹಾಸ್ಪಿಟ್ಲಿಂದ ಜೈಲಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದ ನೋಡಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಆ ಟೈಮ್ಲು ಅವಾಗಲೂ ಅವ್ರು ಹೊಡಿಬೋದಾಗಿತ್ತು ಯಾಕೆಂದರೆ ಅಷ್ಟು ಆಡಿಸ್ಬಿಟ್ಟಿದ್ದ ಅವನಿಗೆಲ್ಲ ಬಟ್ ಅವರು ಹೀಗೆ ಅವ್ನು ಅದೇನೋ ಏನೋ ಅವ್ನು ಏಕೆ ಏಕೆಂದ್ರೆ ಅವ್ನು ಫ್ಯಾಮಿಲಿ ಜಾಬ್ಗ ಬಂದ್ಬಿಡ್ತು ಅವನ ನಮ್ಗೆ ಯಾಕೆಂದ್ರೆ ಭಾಳ ಹತ್ತಿರದಲ್ಲ ಅವನ ಫ್ಯಾಮಿಲಿಗಳು ಅವನ ಮಕ್ಳುಗಳು ಅವರು ಅವ್ರು ಅವ್ರದ್ದು ಒಳ್ಳೆ ಫ್ಯಾಮಿಲಿ ಎಲ್ಲ ನೋಡ್ತಾ ಇದ್ದಂಗೆ ಹೆಚ್ಚು ಇವನು ಇಂಥದ್ರಲ್ಲಿ ಇವ್ನ ಏನಾರು ಮಾಡಿ ಬದಲಾವಣೆ ಏನಾರು ಆಯ್ತಾನೆ ಅವ್ನ ಜೀವನದಲ್ಲಿ ಬದಲಾವಣೆ ಮಾಡಿಬಿಡೋಕ್ಕೆ ಸರಿ ಹೋಗ್ಬಿಡ್ಬೋದಾ ಅನ್ನುವಂಥದ್ದು ಎಲ್ಲೋ ಬಂದಾಗ ಬದುಕ್ಬಿಡುವ ಅವನು ಆ ಕಾರಣಕ್ಕೆ ಓದಿಕೊಂಡಿರುತ್ತಿರು ಇದುವರೆಗೂ ಇನ್ನು ಅವರ ಅವ್ರ ಅವ್ನ ಫ್ಯಾಮಿಲಿ ಜ್ಞಾಪಕ ಬಂದ ತಕ್ಷಣ ಯಾವುದೇ ಪೊಲೀಸ್ ಆಫೀಸರ್ ಇವ್ನು ಒಳ್ಳೆ ಫ್ಯಾಮಿಲಿ ಏನೋ ಹಿಂಗೆ ಸಿಗಾಕೊಬಿಟ್ಟು ಅವನಲ್ಲ ಒಂದು ಅವಕಾಶ ಅನ್ನುವಂಥದ್ದೇ ಅವ್ನಿಗೆ ಅಪರ್ಚುನಿಟಿ ಆಗಿದೆ ಈಗಲೂ ಅದೇ ಆಗಿರ್ಬೋದು ಅನ್ನೋತ್ತೆ ನೀರಿಗೆ ಹಾಗಾಗಿ ಅವನಿಗೆ ಅದು ಯಾವ ಮಟ್ಟಕ್ಕೆ ಅವ್ನಿಗೆ ಇದ್ರೆ ನಡೀಕೆ ಇರಲಿಲ್ಲ ಬಿಡಿ ನಿಂತ್ಕೊಳ್ಳೋಕ್ಕೂ ಆಗೋಲ್ಲ ಕೂತ್ಕೊಳ್ಳೋಕ್ಕೂ ಆಗಲ್ಲ ಆ ಮಟ್ಟಕ್ಕೆ ಅವ್ನು ವರ್ಕ್ ಮಾಡಿದ್ವಿ ಮಾತ್ರ ತನ್ವರಿಗೆ ಹಾಂ ತೊಗೊಂಡು ಬಂದು ಅವನು ನಡೀಕೆ ಆಗಲ್ಲ ಫಿಸಿಕಲಿ ಒತ್ಕೊಂಡು ಬಂದಿದ್ದಿಂಗೆ ಅವನ್ನ ಮೇಲಕ್ಕೆ ನಾನು ಕಾಲೇ ಆ ಮಟ್ಟಕ್ಕೆ ಆಯಿತು ದ ಎಲ್ಲ ಆಯಿತು ಏನೇನು ಎಲ್ಲೆಲ್ಲ ಆಯಿತು ಸೌದಿಗೆ ಏನೇನಾಯಿತು ಹೆಂಗೆ ಪ್ಲ್ಯಾನ್ ಮಾಡ್ದ ಹೆಂಗೆ ಈ ಉಷ್ತಿ ಆಗ್ತೇನಾಯಿತು ಯಾರ್ಯಾರು ಇದು ಮಾಡ್ದೆ ವ್ಯಾಪನ್ಗಳು ಹೆಂಗೆ ಬಂದು ಅವ್ನು ಎಷ್ಟು ವೆಪನ್ ತರಿಸಿಟ್ಕೊಂಡಿದ್ದ ಮತ್ತು ಅವನು ಆದಮೇಲೆ ಏನು ಮಾಡ್ದೆ ಒಂದು ವೆಪನ್ಗಳು ಇನ್ನೂ ಅಲ್ಲಿ ಕೊಟ್ಟಿದ್ನಲ್ಲ ಇನ್ನೊಂದಷ್ಟು ವೆಪನ್ಗಳೆಲ್ಲ ಅಂದರೆ ದೋಬರ್ಡವು ಬಂತ ಇದ್ದ ಯಾರು ಸರ್ ದೋಬುಬ್ ಅಂತ ಅವನ ಶಿಷ್ಯ ದೋಬಡ ದೋಬುಬ್ ಅಂತ ಅವನು ಯಾ ಹಿಂಗೇ ತನ್ನ ಮೆತ್ಗೆ ಯಾರ ಜೊತೆನೂ ಮಾತಾಡೋಲ್ಲ ಹಾಂ ಒಂಥರ ಅವನು ಈ ಒಂದು ಭಾಳ ಈ ಸಂಚ ಇದನ್ನು ಇನ್ ಇನ್ಫಾರ್ಮೇಷನ್ನ ತಗೊಂಡೋಗ್ಬಿಟ್ಟು ತಲುಪಿಸ್ತಾರೆ ನೋಡಿ ಒಳ್ಳೆ ಭಾಳ ಅಮಾಯಕರಂಗೆ ಅಂತ ಗ್ಯಾಂಗ್ನವನು ಅವನ ಮನೇಲಿ ಕೊಟ್ಟಿರ್ಸ್ಬಿಟ್ಟಿದ್ದ ಕೊನೆಗೆ ಅವನು ದೊಬ್ದವದ್ವಿ ಅವನು ಏನು ಪ್ರಚಂಡ ಬಾ ಬಾ ಯಾಕೆಂದ್ರೆ ಅವರು ಭಾಳ ಇಲ್ಲ ಸರ್ ಭಾಳ ಚೆನ್ನಾಗಿ ಅವರೆಲ್ಲ ಇಂಥವರೆಲ್ಲ ಕೊನೆಗೆ ಅವ್ನಿಗೆ ಹೆಂಗೆ ಬಾಯಿ ಬಿಡಿಸಬೇಕು ಆಯ್ತು ಬಿಡಿಸಿದ್ವಿ ಬಿಡಿಸಾದ್ಮೇಲೆ ಎಲ್ಲ ಒಳಗಡೆ ತುಂಬ ಸುಮ್ಮ ಶಾರ್ಟ್ ಗನ್ಗಳು ವೆಪನ್ಗಳು ವಿವಲ್ವಾರು ಪಿಸ್ಟಲ್ಗಳು ಇನ್ನೊಂದಷ್ಟು ವೆಪನ್ಗಳೆಲ್ಲ ಸಿಕ್ತೋ ಎಲ್ಲ ಆಯಿತು ಪೂರ ಎಲ್ಲ ಅವ್ನಿಗೆಲ್ಲ ಅರೆಸ್ಟ್ ಆಗಿ ಎಲ್ಲ ಆಯಿತು ಭಾಳ ಖುಷಿಯಾಗಿ ಅಂದರೆ ಆ ಟೈಮಲ್ಲಿ ಎ ವೆರಿ ಗುಡ್ ಕ್ಯಾಚ್ ಅವನು ಹ್ಞೂ ತನ್ವೀಗು ಅಂದರೆ ಭಾಳ ಎಲ್ಲ ಅವರೆಲ್ಲ ಬೇಜಾರು ಬಿದ್ದೋಗ್ಬಿಟ್ಟಿದ್ರು ಆಮೇಲೆ ನಮ್ಮ ಪೊಲೀಸ್ ಸೀನಿಯರ್ ಆಫೀಸರ್ಗಳು ಅಷ್ಟೇ ಯಾಕೆಂದರೆ ನಮ್ಮ ಎ ಸಿ ಪಿ ಅವರು ಮಾನಿಟ್ರ್ ಮಾಡ್ತಾ ಇದ್ರಲ್ಲ ಅಷ್ಟು ತಲೆ ಕೆಟ್ಟೋಗ್ಬಿಟ್ಟಿತ್ತು ಏನಪ್ಪ ಇಷ್ಟೊಂದು ಆಟ ಆಡ್ಸ್ತಾವ್ ನನ್ನ ಮಗನ ಯಾವೂ ಆಡಿಸ್ತಾ ಇಲ್ವಲ್ಲ ಇವನು ಹಾಂ ಆಮೇಲೆ ತಾವಿಂದ ಸೌದಿಯಿಂದ ತಾವಿಂದ ಅವನು ಈ ಮಟ್ಟಕ್ಕೆ ಮಾಡ್ತಾವನಲ್ಲ ಇವನು ಅಂತೇಳಿ ಎಲ್ಲ ಆಯಿತು ಅವನಿಗೆ ಸರಿ ಆಯಿತು ಎಲ್ಲ ಮೆರವಣಿಗೆ ಇರೋಣಿ ಶಿವಾಜಿನಗರದಲ್ಲೆಲ್ಲ ನಮ್ಮ ಡಬ್ಲ್ಯೂ ಪಿ ಸಿಗಳ ಕೈಲೇ ಮೆರವಣಿಗೆ ಎಲ್ಲ ಮಾಡಿಸಿ ಎಲ್ಲ ಅಲ್ಲೆಲ್ಲ ಬೈತೂಲ್ ಮಾಲ್ ಗೀತೂಲ್ ಮಾಲೆಲ್ಲ ಕರ್ಕೊಂಡು ಬಂದು ಅದೊಂದು ದೊಡ್ಡ ಒಂದು ಪೆರೇಡ್ ಆಯಿತು ತರಿ ಒಳಗಡೆ ಜೈಲಿಗೆ ಮೆರವಣಿಗೆ ಮುಂಚೆ ಮಾಡಿದಿರಲ್ಲ ಸರ್ ಅದೇ ನಾ ಹೇಳ್ತಾರೆ ಅಂತ ಅಂದರೆ ಸುಮ್ಮನೆ ಕರ್ಕೊಂಡು ಹೋಗೋದು ಅವನ ಇನ್ವೆಸ್ಟಿಗೇಷನ್ಗೆ ಏನು ಬಿಟ್ಟು ಅಂತ ಅಂದರೆ ನಾವು ಡಬ್ಲ್ಯೂ ನಾವೇನು ಹೋಗ್ಬೇಕು ಒಂದು ಹೆಣ್ಮಕ್ಳು ಪೊಲೀಸ್ ಗಟ್ಟಿ ಇಲ್ವಾ ಅವರು ಶಕ್ತಿ ಒಂತ್ವ ನಡೀರಿ ನೀವು ಅಂತೇಳಿ ಅವ್ರ ಅಂದ್ರೆ ನಾವ್ ಕಂಡ ಮಾಡುವಂತದ್ದಲ್ಲ ಹೆಣ್ಮಕ್ಳಿಗೆ ಅಂದ್ರೆ ಸ್ವಲ್ಪ ಒಂಚೂರ್ ಅವ್ರನ್ನ ನಮ್ಮ ನಮ್ ಇಷ್ಟ ಸ್ಟ್ರಾಂಗು ನಮ್ ಹೆಣ್ಮಕ್ಳು ಅನ್ನುವಂತದ್ದು ಡಬ್ಲ್ಯೂ ಕೆ ಸಿ ಕೇಳಿದ್ರೆ ಮುಂಚೆ ಅದೇನೋ ಮೆರವಣಿಗೆ ಮಾಡ್ತಾ ಇದ್ರಂತೆ ಅಂದ್ರೆ ಮೊದಲು ಅವಾಗೆಲ್ಲ ಮಾಡ್ತಾ ಇದ್ರು ಸರ್ ಅದೇನೋ ಒಂಥರಾ ಅವ್ರಲೈಸ್ ಮಾಡೋದಕ್ಕೆ ಬಟ್ ಅದೇ ಒಂಥರಾ ಅವ್ರ್ಗೆ ಅದು ಅವ್ರ್ಗೆ ನಾವು ಅನ್ಕೋತಿದ್ವಿ ಡಿಮಾರ್ಲೈಸ್ ಅಂತ ಅದು ಇನ್ನೊಂದರ ಮಾರಲಿ ಬೂಸ್ಟ್ ಆಗ್ತಾ ಇದ್ದೋ ದಟ್ಸ್ ಕೊಟ್ಟ ನೋಡು ನನ್ಗೆ ಎಷ್ಟು ಪೊಲೀಸ್ನವ್ರು ಇದ್ದಾರೆ ಯಾವ ಪ್ಯಾಂಗ್ ನಾನು ಹೆಂಗ್ ಬಂದಿದ್ದಾರೆ ಅಂತ ಅವರಲ್ಲ ನಾನು ಕರ್ಕೊಂಡು ಅಂತ ಇದರಿಂದ ಡಿಸ್ಅಡ್ವಾಂಟೇಜ್ ಆಗಿರುವಂತದ್ದು ಇದೆ ಅದೇನು ಆಗಲಿಲ್ಲ ಅಂತಲ್ಲ ಬಟ್ ಆ ಟೈಮಲ್ಲಿ ಇಲ್ಲಿ ಹೆಂಗ್ ಮಾಡ್ಬೇಕು ಹಂಗ್ ಹಾಂ ಅವನ್ನ ಹೆಂಗೆ ಕ ಇದು ಕಳಿಬೇಕು ಅವೆಲ್ಲನೂ ಡಿಫೇಮ್ ಮಾಡಬೇಕು ಅನ್ನುವಂಥದ್ದು ಹಲವಾರು ವಿಧ ಇದ್ದಾವೆ ಆ ಮೆಥಡಲ್ಲಿ ಮಾಡಿದ್ರೆ ಏನು ಒಂದು ಅವನ್ನ ಸಂಪೂರ್ಣವಾಗಿ ಫ್ಯೂಸ್ ಕರೆಂಟ್ ಇಲ್ದಾಗ ಮಾಡಿಬಿಡ್ಬೋದು ಬಾಡಿನಲ್ಲಿ ಏನು ಹಾಗೆ ಇಂಥದ್ದೆಲ್ಲ ಭಾಳ ಹುಷಾರಾಗಿ ಅವೆಲ್ಲ ಏನೇ ಮಾಡ್ಬೇಕಾದಾಗ ಅದಾದಮೇಲೆ ಬೇರೆ ಬೇರೆ ಏನೇನೋ ಮಾಡ್ತಾರೆ ಆಮೇಲೆ ನಮಗೆಲ್ಲ ಹಲವಾರು ಬರ್ತವೆ ಅದಕ್ಕೆಲ್ಲ ಸಂಬಂಧ ಭಾಳ ಹುಷಾರಾಗಿರ್ಬೇಕು ಹ್ಯೂಮನ್ ರೈಟ್ಸ್ಗಳು ಅದು ಇದು ತುಂಬನೇ ಮೇಲೆ ತಲೆ ಮೇಲೆ ಬಂದುಬಿಡ್ತಾವೆ ಅವೆಲ್ಲ ಅದನ್ನೆಲ್ಲ ಡಿಫೆಂಡ್ ಮಾಡ್ಕೊಂಡು ಪೊಲೀಸ್ ಆಫೀಸರ್ಗಳು ಕೆಲಸ ಮಾಡ್ತಾ ಇರಬೇಕು ಅದಾದಮೇಲೆ ಆಗ ಸಿ ಸಿಬಿನಲ್ಲಿಂತೂ ಹಲವಾರು ಕೇಸಸ್ಗಳು ಇವರು ಯಾವುದು ಮುಸ್ಲಿಮ್ ಮಾಫಿಯಾ ಏನಿತ್ತಲ್ಲ ಗ್ಯಾಂಗು ಎಲ್ಲ ಪೂರ ಮೂಟೆ ಕಟ್ಟಿ ಅವನ್ನೆಲ್ಲ ಮು ರೆಡಿ ಪೂರಾ ಅವ್ನು ಹೆಂಗೆ ಗೋಣಿ ಫೈಟ್ ಮಾಡ್ಬಿಟ್ಟು ಪೂರ್ಣವಾಗಿ ಒಳಗಡೆ ತಳ್ಬಿಟ್ವಿ ನಾವು ಎರಡು ಸಾವಿರದ ನಾಲ್ಕರ ಒಂದು ಆಲು ಒಳಗಡೆ ಹೋಗ್ಬಿಟ್ರವರು ಅದಾದಮೇಲೆ ನನ್ನ ಲೆಕ್ಕದಲ್ಲಿ ಅವ್ರದ್ದು ಸಂಪೂರ್ಣವಾಗಿ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದಕ್ಕೆ ಅವ್ರದ್ದು ಒಂದು ಎರ ಕಂಪ್ಲೀಟ್ ಮುಗ್ದೋಗ್ಬಿಡ್ತು ಅಂದರೆ ಒಂದು ಸ್ಟಾಪ್ ಆಗ್ಬಿಡ್ತಾವ್ರದ್ದು ಸಾಕಪ್ಪ ಸುಖ ಇನ್ನು 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 ಬದುಕೋಬಿಟ್ರೆ ಹೆಂಗೋ ಎಲ್ಲಾದರೂ ಒಂದು ಏನಾದರೂ ಒಂದು ಸ್ವಲ್ಪ ಮೂಳೆ ಬಿರಿಯಾನಿ ಗಿರಿಯಾನಿ ತಿನ್ಕೊಂಡು ಬದುಕೋಬಿಡೋಣ ಹೆಂಡತಿ ಮಕ್ಕಳ ಹತ್ರ ಅನ್ನೋ ಮಟ್ಟಕ್ಕೆ ಲೆವೆಲ್ ಮಾಡಿ ಇಟ್ಬಿಟ್ಟ ಮಾತ್ರ ನಾವು ಆ ಮಟ್ಟಕ್ಕೆ ನಾವು ಐರನ್ ಮಾಡಿದ್ದೀವಿ ಅವ್ರಿಗೆ ಹಾಂ ರಿವರ್ಸ್ ಐರನ್ಗಳು ಮಾತ್ರ ನಮ್ಮ ಇಂಟ್ರೆಸ್ಟ್ ನಮ್ಮ ಇಂಟ್ರೆಸ್ಟ್ ಏನು ಒಡೆದಾಡ್ಕೊಂಡು ಯಾಕೆ ಸಾಯ್ಬೇಕು ಯಾಕೆ ಸತ್ತೋಗ್ಬೇಕು ಹಂಗೆ ನೋಡಿ ಹಂಗೆ ಮಾಡಾದ್ಮೇಲೆ ಬದಲಾವಣೆಗಳಾಗುವಂಥದ್ದು ಕಾಣಿಸ್ತಾ ಇದೆ ಈಗ ಅಂದರೆ ನಮ್ಮಲ್ಲಿ ನೋಡಿ ಅದೇ ಹಿಂದೂಗಳಿದ್ದಾರೆ ಹುಡುಗರುಗಳು ನಮ್ಮ ಇದ್ರು ಅವರುಗಳು ಮುದುಕಾದರೂ ಮರ್ಡರ್ಗಳು ಮಾಡ್ಕೊಡ್ತಾರೆ ಯಾವುದಂದ್ರೆ ಚೈನ್ ರಿಯಾಕ್ಷನ್ ಇಲ್ಲ ಸರ್ ಒಂದ್ ನಿಮಿಷ ಸರ್ ಒಂದ್ ಪ್ರಶ್ನೆ ಕೇಳುವ ಅನ್ಕೊಂಡೆ ಈಗ ಇವನು ತನ್ವೀರ್ಗ ಏನ್ ಮಾಡ್ಕೊಂಡಿದಾನೆ ಈಗ ಆಲ್ರೆಡಿ ಎಷ್ಟು ವಯಸ್ಸಾಗಿರ್ಬೇಕು ಸರ್ ಆಗಿದೆ ತನ್ವೀರ್ಗ ಆಲ್ಮೋಸ್ಟ್ ನಲ್ವತ್ ಐವತ್ತತ್ರ ಆಗೋಗ್ಬಿಟ್ಟಿದೆ ಆ ಆಮೇಲೆ ಎಲ್ಲರೂ ಆಲ್ಮೋಸ್ಟ್ ಇವ್ರ ಇವ್ರ ಜೊತೆಯವರೆಲ್ಲ ಐವತ್ತು ಐವತ್ತು ಕ್ರಾಸ್ ಮಾಡಿರುವಂಥವ್ರೇ ಇದ್ದಾರೆ ಇಸ್ ಹಾಕಿದ್ದಾನೆ ಅವ್ನ ಹೆಂಡ್ತಿ ಕಾರ್ಪೊರೇಟ್ರು ಸಜ್ಜಾದ್ ಇದ್ದಾನೆ ಅವನೇನೋ ಬೇರೆ ಏನೋ ಒಂದು ಬಿಸ್ನೆಸ್ ಮಾಡ್ಕೊಂಡು ಈಗ ಅವನು ಇದ್ದಾನೆ ಆಮೇಲೆ ಅದರಲ್ಲಿ ಜಬ್ಬಾರ್ ಅನ್ನೋ ಮರಳ ಹಾಕ್ಬಿಡ್ತಾನೆ ಇವ್ರ ಜೊತೆಯಲ್ಲಿ ಇದ್ದಂಥ ಜಬ್ಬಾರು ಅಲ್ಲೇ ಭಾರತಿನಗರ ಹುಡುಗಿ ಸಿಟೆಡ್ ಅವನೊಬ್ಬ ಮರ್ಡರ್ ಹಾಕ್ತಾನೆ ಆಮೇಲೆ ಒಂದು ಎರಡು ಮೂರು ಜನ ಮಾತ್ರ ಸಣ್ಣ ಅಲ್ಲ ಅವ್ರ ಗ್ಯಾಂಗಲ್ಲಿ ಇರ್ತಕ್ಕಂಥವ್ರು ಯಾರು ಕೊನೆಯಲ್ಲಿ ಇದ್ದರು ಭಾಗದಲ್ಲಿ ನೋಡಿ ಅವ್ರು ಮಾತ್ರ ಮರ್ಡರ್ ಆಗ್ತಾರೆ ಇನ್ನು ಉಳಿದದೆಲ್ಲ ಈ ತರಕಾರಿ ಕಲಿಯಲ್ಲಿ ಅಟ್ಯಾಕ್ ಆಗುತ್ತೆ ಅವನು ಹೆಂಗೆ ಅವನು ಅದರಲ್ಲಿ ಏನು ಸ್ಟಾಲ್ ವರ್ಡ್ಗಳಂತ ಇದ್ರಲ್ಲ ಈ ವಿತಿನ್ ಫೈವ್ ಇದ್ರಲ್ಲ ಅವ್ರು ಯಾರೂ ಏನು ಜೀವನ ಕಳ್ಕೊಳ್ಳಿಲ್ಲ ಅವರು ಅವ್ರವರು ದಾರಿಗಳು ಮಾಡ್ಕೊಂಡಿದ್ದಾರೆ ಬೇರೆ 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 ಉದ್ಯೋಗಗಳು ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಬಟ್ ಅವರು ಈಗಿನ ಪರಿಸ್ಥಿತಿ ಒಳಗಡೆ ನನಗೆ ನೋಡಿದ್ರೆ ನನ್ನ ಲೆಕ್ಕದಲ್ಲಿ ಅವ್ರಿಗೆ ವೈರತ್ವಗಳಿಲ್ಲ ಅನ್ನಿಸ್ತದೆ ಯಾಕೆಂದರೆ ನಾನೀಗ ಕೊನೆಯವರೆಗೂ ನೋಡಿದಾಗ ಯಾಕೆಂದ್ರೆ ಅವರೆಲ್ಲ ನನ್ನ ಜೊತೆ ಸಾಮಾನ್ಯವಾಗಿ ಎಲ್ಲರೂ ಸಿಕ್ಕಿದಾಗೆ ಆಗಲಿ ಏನಾದ್ರು ಇದ್ದಾಗಲಿ ಅವ್ರ ಜೊತೆ ಏನು ಮಾಡ್ತಾ ಇದ್ದೀರೋ ಏನು ಸಮಾಚಾರ ಹೆಂಗಿದ್ದೀರಿ ಏನು ಅಂತ ಹೇಳಿ ಈ ಥರ ನಮ್ಗೆ ಆ ಮನೋಭಾವನೆ ಇರ್ತದೆ ಇದೆಯಾ ಕರೆಕ್ಟಾಗಿ ಅವ್ನ ಮನೆಗೆ ಫೋನ್ ಮಾಡುವಂಥದ್ದೆಲ್ಲ ಆಫೀಸರ್ ಫೋನ್ ಮಾಡಿ ಕೇಳ್ಕೊಳ್ವಂಥದ್ದು ಹೆಂಗಿದ್ದಾನೆ ಅಂತ ಬಟ್ ಎಲ್ಲಾದರೂ ಏನಾದರೂ ಆದರೆ ಅವ್ರ ಬಗ್ಗೆ ಏನಾದರೂ ಗೊತ್ತಾಗ್ಬೇಕಲ್ಲ ಏನಾದರೂ ಮಾಡ್ತಾಯಿದ್ರೆ ಆಮೇಲೆ ತನ್ವೀರ್ ಅಂತೂ ಮನೆಯೇ ಇದ್ದಾನೆ ಮನೇಲಿ ಸೇರ್ಕೊಂಡಿದ್ದಾನೆ ಈಗ ಮಾಡೋದಕ್ಕೆ ಅವನ ದಮ್ಮೂ ಇಲ್ಲ ಆ ಶಕ್ತಿನೂ ಇಲ್ಲ ಆಮೇಲೆ ಈಗ ಫ್ಯಾಮಿಲಿಯಿಂದ ಮೋಲ್ಡ್ ಅವನು ಅವನ್ನ ಮೋಲ್ಡ್ ಮಾಡಿಬಿಟ್ಟವ್ರೆ ಅವ್ರ ತಾಯಿ ಅವರ ಅಣ್ಣಂದಿರು ಮತ್ತು ಮಕ್ಳುಗಳು ಅವರೆಲ್ಲ ಅವನನ್ನು ಮೋಲ್ಡ್ ಮಾಡಿ ಒಳಗಡೆ ಇಟ್ಕೊಂಡು ಆರಾಮಾಗಿ ಓಡಾಡಿಕೊಂಡು ಇದ್ದಾನೆ ಅವನಿಗೆ ಬೆನ್ನಿಗೆ ಬಿದ್ದಿರ್ತಕ್ಕಂಥವ್ರು ನನ್ನ ಲೆಕ್ಕದಲ್ಲಿ ಕಮ್ಮಿ ಇದ್ದಾರೆ ಯಾಕೆಂದರೆ ಬಿದ್ದರೆ ಇಸ್ತಿಯಾಕೆ ಬಿಳಬೇಕು ಯಾಕೆಂದರೆ ಇಸ್ತಿಯಾಕೆಗೆ ಅವನು ಅಟ್ಯಾಕ್ ಮಾಡಿಸಿದ್ದುದು ತನ್ವೀರು ಆ ಕಾರಣಕ್ಕೋಸ್ಕರನೇ ತ ಇಸ್ತಿಯಾಕೆ ಬಿಡಬೇಕು ಇಸ್ತಿ ಹಾಕೋ ಅವನು ಭಾಳ ಚೆನ್ನಾಗಿ ಹೋಗ್ಬಿಟ್ಟಿದ್ದಾರೆ ಅವರು ಅವರಲ್ಲೂ ಯಾವುದೇ ಥರವಾದಂಥ ಈ ಹಳೆಯದೆಲ್ಲ ಮರ್ತೋಗ್ಬಿಟ್ಟು ಬೇರೆ ಎಲ್ಲ ಸಂಪೂರ್ಣ ಪ್ರಮಾಣದಲ್ಲೆಲ್ಲ ಇದಾಗ್ಬಿಟ್ಟಿದ್ದಾರೆ ಅಂತೇಳಿ ಅಂತ ಇದೆ ಬಟ್ ಅವನು ಶೂಟರ್ ಇಮ್ರಾನ್ ಇದನ್ನು ಅವೆಲ್ಲ ಅವನೇನು ಮಾಡ್ತಾನೆ ಅವನ ಸ್ವಲ್ಪ ಅವನು ರೋಗ ಅವನು ಅವ್ನು ಅವ್ನ ಸಿಸ್ಟರ್ಗೆನೆ ಹೋಗ್ಬಿಟ್ಟು ಶೂಟ್ ಮಾಡಿಬಿಟ್ಟು ಸಾಯಿಸ್ಬಿಡ್ತಾನೆ ಅವನು ಯಾವುದೋ ಸಣ್ಣ ವಿಚಾರಕ್ಕೆ ಗಲಾಟೆಗೆ ಅವ್ರ ಬಾವು ಜೊತೆ ಆಗಿದ್ದಕ್ಕೆ ಅಲ್ಲೇ ತಿಮ್ಮಯ ರಸ್ತೇನಲ್ಲಿ ಹೊಡೆದ್ಬಿಟ್ಟು ಅವ್ನು ತಂಗಿಗೆ ಸಾಯಿಸ್ತಾನೆ ಅದಾದಮೇಲೆ ಹೈದ್ರಾಬಾದಲ್ಲಿ ಭಾಳ ದಿವಸ ಹೈದ್ರಾಬಾದಲ್ಲಿ ಹೋಗಿ ತಪ್ಪಿಸ್ಕೊಳ್ಕೊಂಡಿರ್ತಾನ ತಂಗಿ ಕಸಲ್ಲಿ ಆಮೇಲೆ ಮತ್ತೆ ಅವ್ನು ಹಿಡಿತೀವಿ ಈಗ ಅವನು ಅವನೊಂದು ಸ್ವಲ್ಪ ಆ ಒಂಚೂರು ಚಟುವಟಿಕೆ ಅದು ಇದು ಏನಾರ ಬದಲಾವಣೆ ಆಗದೆ ಅವ್ರನ್ನ ಏನಾರು ಅಂದರೆ ಒಂದು ಎರಡು ಮೂರು ಜನ ಬಿಟ್ಟರೆ ಈ ನುಡಿದ ಆ ಕಾಲದವರು ಅಂದರೆ ಎರ ಎಂಬತ್ನಾಲ್ಕರಲ್ಲಿ ಎಂಬತ್ತೈದರಿಂದ ಪ್ರಾರಂಭ ಆದಂತಹ ಈ ಎರಡು ಸಾವಿರದ ಇಪ್ಪತ್ತರವರೆಗೆ ಈ ಪ್ರಮಾಣದಲ್ಲಿ ಏನು ರೌಡಿಸಮ್ ಮಾಡ್ತಾಯಿದ್ರು ಅಯ್ಯಷ್ಟು ರೌಡಿ ಮಸ ಕೇಸಸ್ಗಳಿರ್ತಕ್ಕಂಥ ತನ್ವೀರೇ ಬದುಕವನಿ ಅಂತ ಅಂತ ಅನ್ನುವಂಥದ್ದು ಇತ್ತು ಅಂತಂದರೆ ಅವನು ಎಲ್ಲೋ ಪೊಲೀಸರುಗಳು ಅಯ್ಯೋ ಪಾಪ ಅಂದ್ಬಿಟ್ಟುವಂಥದ್ದು ಬದಿಕೋ ಹೋಗ್ಲಿ ಬಿಡು ಅಂತಂದರೆ ಯಾಕೆಂದ್ರೆ ಹಲವಾರು ಈಗಲೂ ಪೊಲೀಸ್ ಆಫೀಸರ್ಗಳನ್ನ ಬೆನ್ನು ಬಿದ್ದಿರ್ತಕ್ಕಂಥವರು ಇದ್ದಾರೆ ತುಂಬ ಜನ ಇದಾದ ಮೇಲೂ ಸಹ ಅಲ್ಲಿ ಹೋದಂಥ ಆಫೀಸರ್ಗಳೇ ಆಗಲಿ ಆ ಏರಿಯಾಗಳ್ದಂಥ ಆಫೀಸರ್ಗಳೇ ಆಗಲಿ ಹಾಗೆ ಈ ಕಡೆ ತನ್ವೀ ಈ ಕಡೆ ದಿವಾನ ಅಲ್ಲಿ ಅವನ ಪರ್ಸ್ನಲ್ ಇಶ್ಯೂ ಮರಡ್ರಾಗ್ಬಿಡ್ತಾನ ಅವನು ಅವನೇನು ಪಕ್ಕ ರೌಡಿಸಮ್ಗೆ ಏನೇನು ಆಗಲ್ಲ ಅವ್ನು ಮಾಡ್ತಕ್ಕಂಥ ಅವನೇ ಮಾಡ್ಕೊಂಡಂಥ ಯುವವು ಏನು ಪಾತಕಗಳೊಳಗಡೆ ಅವ್ನು ಸತ್ತೋಗ್ಬಿಡ್ತಾನೆ ಅದ್ರ ಮುಂದೆ ಇನ್ನೊಂದು ಗ್ಯಾಂಗು ಯಾವುದು ನಸರು ಅಂತ ನಾವೇನು ಎನ್ಕೌಂಟ್ರ್ ಮಾಡಿದ್ವಲ್ಲ ಜಫ್ರೂ ನಸು ಜಫ್ರೂ ನಸರು ಅವ್ರದ್ದು ಏನು ಮಾತಾಡಿದ್ನಲ್ಲ ನಾನು ಅವ್ರದ್ದು ಈ ಕಡೆ ಭಾಗದಲ್ಲಿ ಎಲ್ಲಿ ನಮ್ಮ ಬಿ ಟಿ ಎಮ್ ಲೇಔಟು ಈ ಕಡೆ ಸೈಡು ಅವರು ಒಂಥರ ಇಡೀ ಲೋಕಸಂಚಾರಿಗಳವರು ಇಲ್ಲಿ ಹಿಡ್ಕೊಂಡ್ರೆ ಯಲಂಕ ಹೋಗ್ತಿದ್ರು ಯಲಾಂಕ ತಪ್ಪಿದ್ರೆ ನಾಗವರ ಬರ್ತಿದ್ರು ನಾಗವಾರ ತಪ್ಪಿದ್ರು ಬಿ ಟಿ ಎಮ್ ಬರ್ತಿದ್ರು ಆ ಥರ ಜನಗಳಿದ್ರು ಅವರು ಅವರಲ್ಲೂ ಸಹ ಈಗ ಆಗಲೇ ಅವರು ಎಲ್ಲ ವಯಸ್ಸಾಗ್ತಾ ಬಂತು ಒಂಥರ ರಾಬರಿ ಮತ್ತೆ ಈ ಥರ ಈ ಥರ ಅವರು ಇನ್ನು ಉಳಿದವ್ರು ಬಿಟ್ಟರೆ ಇನ್ನು ಕೆಳಗಡೆ ಲೆವೆಲಲ್ಲಿ ಈ ಕ್ವಾಲಿಫೈಯರ್ಸ್ ಮಗ ಅವರು ಅವರು ಇದ್ದ ಅವ್ರವ್ರಿಗೂ ಸ್ವಲ್ಪ ದಿವಸ ಅವನು ಸ್ವಲ್ಪ ಬ ಮೇಲೆ ಇದ್ದ ಇನ್ನು ನಮ್ಮಅಪ್ಪನಿಗೆ ಮರ್ಡರ್ ಮಾಡಿಬಿಟ್ನಲ್ಲ ಅಂಥೇಳಿ ಅಂತೇಳಿ ಅಂತ ಅವ್ನು ಕಾರ್ಪೊರೇಟ್ರ್ಗಳಾದರು ಆಮೇಲೆ ಈಗ ಪೊಲಿಟಿಕಲಿ ಅವರೆಲ್ಲ ಜೋಲ್ಟ ಆದದ್ರಿಂದ ಈ ಎರಾದಲ್ಲಿ ಏಯ್ಟಿ ಫೈಯಿಂದ ಹಿಡಿದು ಏನು ಟೂ ತೌಸಂಡ್ ಫಿಫ್ಟೀನ್ವರೆಗೂ ಏನು ಒಂದು ಈ ಮುಸ್ಲಿಮ್ ಅಂಡರ್ವರ್ಲ್ಡು ಭಾಳ ಕೆ ಭಾಳ ಕೇಳಿ 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 ಈ ಮಟ್ಟಕ್ಕೆ ಬೆಳೆದದೇನು ಅಂಥದ್ದು ಎಲ್ಲೋ ಹಂಗೆ ಮಂಕಾಗಿ ನೀರಾಗಿ ಕರಗಿ ಸ್ವಲ್ಪ ಒಂದು ಲೆವೆಲಿಗೆ ಬಂದ್ಬಿಟ್ಟಿದ್ದಾರೆ ಅನ್ನುವಂಥದ್ದು ನಮಗನಿಸ್ತದೆ ವೆರಿ ಸರ್ ಈಗ ಇನ್ನೊಂದು ಇದೇ ವಿಚಾರದಲ್ಲಿ ಸಂಬಂಧಪಟ್ಟಂಗೆ ಕೇಳಬೇಕಾದ್ರೆ ಈಗ ನೀವು ಇಷ್ಟು ಇದೇನು ಅಂಡರ್ವರ್ಲ್ಡಲ್ಲಿ ಆ ಟೈಮಲ್ಲಿ ಮೆರೆದವರು ಈಗಲೂ ಬದುಕಿದ್ದಾರೆ ಮತ್ತು ಅವರವ್ರ ಜೀವನ ಮಾಡ್ಕೊಂಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ರಿ ಬಟ್ ಸುಮ್ಮನೆ ಕುತೂಹಲ ಕೇಳಿಸ್ತಾ ಇರೋದು ಬಟ್ ಹಿಂದೂ ಅಂಡರ್ವಲ್ಡಲ್ಲಿ ಈ ಥರ ಅಂದರೆ ಪಾತಕ ಲೋಕದಲ್ಲಿರುವಂಥವ್ರು ಯಾವುದೋ ಒಂದು ಕಾರಣಕ್ಕೆ ಹಳೆ ದ್ವೇಷಕ್ಕಾದರೂ ಮರಡ್ರಾಗ್ಬಿಡ್ತಾರೆ ಬಯಸ್ಸಾಗಿರೋ ರೌಡಿನ ನೋಡೋಕ್ಕೆ ಕಾಣೋದೇ ಇಲ್ಲ ಎಕ್ಸೆಪ್ಟ್ ಕೆಲವೊಂದು ಬಿಟ್ಟರೆ ಅನ್ನೋ ಥರದ್ದೇ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ತಾವು ನಾವು ಈ ಇಷ್ಟು ಇವರು ಮಹಾ ಮಹಾನ್ ಪರಾಕ್ರಮಿಗಳು ಅಂತ ಖಂಡಿತವಾಗಲೂ ನಾವು ಹೇಳೋಕ್ಕಾಗದೇ ಹೋದ್ರು ಅಂದರೆ ಪರಾಕ್ರಮಿಗಳಲ್ಲ ಯಾವತ್ತು ರೌಡಿಗಳು ಅವ್ರ ಜೀವನಕ್ಕೆ ಅವ್ರ ಒಟ್ಟೆಗೋಸ್ಕರ ಮಾಡುವಂಥ ಜಾಬೇಲಿ ಅವರೊಬ್ಬ ರೌಡಿ ಆಗಿರ್ತಾನೆ ಹೊರ್ತು ಅವನಂದೂ ಶೂರನೂ ಅಲ್ಲ ಧೀರನೂ ಅಲ್ಲ ಆ ಮಟ್ಟಕ್ಕೆ ನಾವು ಪೊಲೀಸ್ ಆಫೀಸರ್ಗಳು ಅವ್ರನ್ನ ನಾವೇನು ಏನಲ್ಲ ಬಟ್ ಅವ್ರ ಜೀವನ ಕ್ರಮದಲ್ಲಿ ಬದಲಾವಣೆ ಮಾಡ್ಕೊಂಡಿರ್ತಾರಷ್ಟೇ ಎದುರಿಸ್ಕೊಂಡು ಕಿತ್ಕೊಂಡು ತಿನ್ನುವಂಥ ಜನಾಂಗ ಅಷ್ಟೇ ಅದು ಬಿಟ್ಟರೆ ಬೇರೆ ಎಲ್ಲ ಅವರು ಅವ್ರನ್ನ ಸರಿಯಾದಂಥ ಡೀಲ್ ಮಾಡಬೇಕು ಜನಕ್ಕೆ ಒಂದು ಸ್ವಲ್ಪ ಎದುರಿಸ್ತಾರೆ ಅವ್ರು ಅಷ್ಟೇ ಹೊರ್ತು ಅದು ಬಿಟ್ಟರೆ ಅವ್ರಿಗೇನು ಭಾಳ ಅಂತ ಟಾಕತ್ತಿರ್ತಕ್ಕಂಥವ್ರು ಅನ್ನುವಂಥದ್ದು ನಾನು ಯಾವತ್ತೂ ಅನ್ನೋದಿಲ್ಲ ಅವ್ರನ್ನ ಆಮೇಲೆ ನಮ್ಮಲ್ಲಿ ಆ ಭಾಗದಲ್ಲಿ ಆ ಟೈಮಲ್ಲಿ ಏನಾಗಿತ್ತು ಅಂದರೆ ಇದೇ ಟೈಮಲ್ಲೇ ನಮ್ಮಲ್ಲೂ ಬಹಳ ದೊಡ್ಡ ಗ್ಯಾಂಗ್ಗಳಿದ್ರು ನಮ್ಮಲ್ಲಿ ಈ ಭಾಗದಲ್ಲಿ ಈ ಕಡೆ ನಮ್ಮ ಬೆಂಗಳೂರು ಸೌತಲ್ಲಿ ಬಂತು ಅಂತಂದರೆ ನಮ್ಮ ಈಶ್ಟ್ಗೆ ಹೋದರೆ ಕುಟ್ಟಿ ಆಮೇಲೆ ರಾಜ ಅವರ ಇಬ್ಬರು ಅಣ್ಣ ತಮ್ಮಂದಿರು ಆಮೇಲೆ ಚಾಮರಾಜ ಆಮೇಲೆ ಈ ಕಡೆ ಇದರೊಳಗಡೆ ನಮ್ಮ ಸೆಂಟ್ರಲ್ಗೆ ಬಂದರೆ ಪಳನಿ ಆಮೇಲೆ ಜಾನ್ಸನ್ನು ಆಮೇಲೆ ಉಮಾಶಂಕರ ಆಮೇಲೆ ಅವ್ರ ಅಣ್ಣ ಒಬ್ಬ ಡಿ ಡಿ ರವಿ ಅಂತಿದ್ದ ಅವನು ರೌಡಿ ಅಲ್ಲ ಎ ಡುಪ್ಲಿಕೇಟ್ ಡಿ ಡಿಗಳು ಮಾಡಿ ಒಳಗಡೆ ಇದ್ದ ಅವನು ಆಮೇಲೆ ಕವಳ ಅವನ ತಮ್ಮ ಇನ್ನೊಬ್ಬ ಮಣಿಕಂಠ ಆಮೇಲೆ ಕುಶ ಲವ ಆಮೇಲೆ ಹೀಗೆ ನಮ್ಮ ಬೆಂಗಳೂರಿನ ಈ ಕಡೆ ಸೈಡ್ ಬಂತು ಅಂತಂದರೆ ಒಬ್ಬ ಸಂಜೀವ ಆಮೇಲೆ ಶಿವಕಾಳಿ ಅಂತ ಒಬ್ಬ ಇದ್ದ ಅವನು ಎಲ್ಲೋಗ್ಬಿಟ್ಟ ಅಂತ ಗೊತ್ತಿಲ್ಲ ಅವ್ನು ಇದುವರೆಗೂ ಅವ್ನು ಬದುಕಿದೇನೋ ಇಲ್ಲೋ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ ಅವನು ನಟೋರಿಯಸ್ ಅವನು ಒಂದು ಎರಡು ಮೂರು ಮರ್ಡರ್ ಕೇಸಲ್ಲಿದ್ದ ಅವನು ಇದರಲ್ಲಿ ಈಗ ಹೀಗೆ ಬಂದರೆ ಅದು ಬಂದ ತಕ್ಷಣವೇ ನೀವು ಈ ಕಡೆ ನಮ್ಮ ರಿಂಗ್ ರೋಡಿಂದ ಈ ಕಡೆ ಇಲಿಯಾಸ್ ನಗರದ ಈ ಕಡೆ ಸೈಡ್ ಬಂದರೆ ದಿವಾನಲ್ಲಿ ದಿವಾನಿ ಫುಲ್ಲು ಟೀಮು ಆಮೇಲೆ ಈ ಗ್ಯಾಂಗ್ಗಳು ಇವರು ತಂಬಾಲು ನಾಸಿರು ಅಂದರೆ ತುಂಬ ಜನ ಆಗಿಲ್ಲ ಅದಾದಮೇಲೆ ಮುಸ್ಲಿಮ್ಗಳು ಮುಗಿತಾ ಇದ್ದಂಗೆ ಮತ್ತು ನಮ್ಮ ಕತರುಗುಪ್ಪೆ ಬಂದುಬಿಟ್ರೆ ಕತ್ರಗುಪ್ಪೆ ಲಿಂಗ ಸುಬ್ರಹ್ಮಣ್ಯಪುರದಲ್ಲಿ ಅವನು ಲಾಂಗ್ ಶಿವ ಪಪ್ಪಾಯಿ ಶಿ ಶಿವ ಆಮೇಲೆ ಅವ ಇವನು ಅವನ ಜೊತೇನೆ ಇನ್ನೊಬ್ಬ ಅವ್ನು ಕೌಂಟ್ರ್ ಪಾರ್ಟ್ ಇದ್ದ ರಾಜೇಶ ಅಂದರೆ ಅವರು ಅಂದರೆ ಭಾಳ ಪ್ರಬಲವಾಗಿ ಮರಳಿ ಮಾಡ್ಕೋಬೇಕು ಅನ್ನುವಂಥವ್ರು ಅಂದರೆ ಅವರೆಲ್ಲ ಮರಡ್ರೆ ಆಗಿಬಿಡ್ತಾರೆ ನೋಡಿ ಯಾರೂ ಉಳ್ಕೊಳ್ತಾ ಇಲ್ಲ ಎಲ್ಲರೂ ಅವರಿಂದ 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 ಕಂಟಿನ್ಯೂಯಸ್ ಆಗಿದ್ದಾರೆ ನನ್ನ ಲೆಕ್ಕದಲ್ಲಿ ನನ್ನ ಲೆಕ್ಕ ಆಟೋಮೆಟಿಕ್ಕಾಗಿ ಒಂಥರ ಇದು ಈ ಬೇಸಿಗೆ ಬಂದಾಗ ಜಮೀನಲ್ಲೆಲ್ಲ ಎಲ್ಲ ಒಣಗೋಗ್ಬಿಡ್ತದೆ ನೋಡಿ ಇದು ಏನು ಬೆಳೆ ಪೂರ ಖಾಲಿ ಜಮೀನಾಗೋಯ್ತದಲ್ಲ ಹಂಗೆ ಆಗ್ಬಿಡ್ತಾರೆ ಅವರೂ ನಮ್ಮ ಹಿಂದೂ ರೌಡಿಸಮಲ್ಲಿ ಬಟ್ ನನ್ನ ನಾನು ನೋಡಿದ ಪ್ರಕಾರ ಮುಸ್ಲಿಮ್ ಅಂಡರ್ ವರ್ಲ್ಡ್ಗಳಲ್ಲಿ ಈ ಥರ ಆಗೋಕ್ಕೆ ಸಾಧ್ಯ ಇಲ್ಲ ಇನ್ನು ನನ್ನ ಲೆಕ್ಕದಲ್ಲಿ ಸಾಮಾನ್ಯವಾಗಿ ಆ ಒಂದು ಎರಡು ಸಾವಿರದ ಹದಿನೈದರವರೆಗೆ ಯಾರು ಭಾಳ ಪವರ್ಫುಲ್ ಅಂದ್ಕೊಂಡಿದ್ರು ಅವರಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು ಒಂದು ಈ ಒಂದು ಇಪ್ಪತ್ತು ಜನ ಉಳ್ಕೊಂಡಿರ್ಬೋದು ಅಷ್ಟೇ ಉಳಿದವರೆಲ್ಲ ಕಂಪ್ಲೀಟ್ ಎಲಿಮಿನೇಟ್ ಹೋಗ್ಬಿಟ್ರು ಪೂರ್ತಿ ಆ ಕಾರಣಕ್ಕೆ ನಮ್ಮ ಇವರು ಯಾವತ್ತಿದ್ರೂ ಸ್ವಲ್ಪ ಅವ್ರಿಗೆ ಹಿಂದೆ ನಮ್ಮಲ್ಲಿ ಮಚ್ಚರ ಅಂತ ಹೇಳ್ತಾರಲ್ಲ ಆವಿನ ದ್ವೇಷ ಅನ್ನುವಂಥದ್ದು ಇದೆಯಲ್ಲ ಅದು ಜಾಸ್ತಿ ನಮ್ಮ ಇವರು ಅವರು ಅವ್ರ ಮಕ್ಕಳು ಯಾರಾದರೂ ಮಕ್ಕಳುಗಳು ಒಡೆದಿರುವಂಥವ್ರು ಇದ್ದಾರೆ ಹೋಗ್ಬಿಟ್ಟು ಅವ್ರನ್ನ ಈ ಥರ ನಮ್ಮ ರೌಡಿಸಮ್ಗಳಲ್ಲಿ ಹಾಕ್ಕೊಂಡು ಇದೆ ಏನು ಎಲ್ಲ ರೌಡಿಸಮ್ ಏನಂದರೆ ನಮ್ಮ ಬೆಂಗಳೂರಿನಲ್ಲಿ ನೂರಾರು ನೂರ ಹತ್ತು ಪೊಲೀಸ್ ಸ್ಟೇಷನ್ ಇದ್ದಾವೆ ಏನು ಆಕ್ಟಿವ್ ರೌಡಿಗಳು ನನ್ನ ಲೆಕ್ತಲ್ಲಿ ಒಂದೊಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ಇರ್ಬೋದು ಅವ್ರಿಗೆ ಹಾಕ್ಕೊಂಡು ಸರಿಯಾಗಿ ಐರನ್ ಮಾಡಿಬಿಟ್ರೆ ಇಂಥ ಪಾ ಇವ್ರು ಇರ್ತಾರಲ್ಲ ಇವ್ರನ್ನೆಲ್ಲ ಕ್ಲೀನಾಗೆ ವಾಶ್ ಔಟ್ ಆಗಿಬಿಡ್ತಾರೆ ಇವ್ರನ್ನ ಸ್ವಲ್ಪ ಮಾಡ್ಕೊಂಡು ಅವ್ರಿಗೆ ಸರಿಯಾಗಿ ಬಲಿ ಹಾಕ್ಕೊಂಡು ಇದ್ದುಬಿಟ್ರೆ ನನ್ನ ಲೆಕ್ತಲ್ಲಿ ಸರಿ ಆಗುತ್ತೆ ಬಟ್ ಆಟೋಮೆಟಿಕ್ ಎಲಿಮಿನೇಷನ್ ಪ್ರೋಸೆಸ್ ಅವರವರೇ ಒಡ್ಕೊಂಡು ಹೋಗುವಂಥದ್ದಕ್ಕೂ ಪೊಲೀಸ್ ನಾವು ಬಿಡಬಾರ್ದು ಅದನ್ನು ನಾವು ನೋಡ್ಕೋಬೇಕು ಯಾಕೆಂತಂದರೆ ಸ್ವಲ್ಪ ಭಯ ಬೀಳ್ತಾರೆ ಜನ ಏನಪ್ಪ ಹಿಂಗೆ ಒಡೆದಾಡ್ಕೋತಾ ಇದ್ದಾರೆ ಏನು ಅವನು ಇವನು ಸಾಯಿಸ್ತಾ ಇದ್ದಾನೆ ಅಂದರೆ ಭಯ ಬರ್ತದೆ ಸೊಸೈಟಿಗೆ ಅದನ್ನು ನಾವು ನೋಡ್ಕೋಬೇಕು ಆದಷ್ಟು ಪೊಲೀಸವರೇ ನಾವೇ ಕ್ರಮ ಜರುಗಿಸಬೇಕು ನಾವೇ ಅವ್ರ ರಸ ಪೂರ್ಣದಲ್ಲಿ ಕಬ್ಬಿನ ರಸ ತೆಗೆದು ಬಿಡ್ತೀವಲ್ಲ ಅನ್ನು ತೆಗೆದುಬಿಟ್ಟು ಸಿ ಪ್ಯಾಪ್ ಸಾಕಿಬಿಡ್ಬೇಕು ಅದು ರಿಯಲ್ ಪೊಲೀಸ್ ಅಂತ ಅನ್ನಿಸ್ತದೆ ತುಂಬ ಚೆನ್ನಾಗಿ ಹೇಳಿದ್ರಿ ಸರ್